ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲ ಮುರಿದು ನೇಣ ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರನಿಂದ ನಿಲ್ಲವ ಕಾಣಬಾರದು ಎಂಬ ಬಸವಾದಿ ಪ್ರಮತರನ್ನ ನೆನೆಯುತ್ತಾ ಜಗತ್ತಿನ ಅತ್ಯಂತ ಪಾವನ ಭೂಮಿ, ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತಹ ಶ್ರೇಷ್ಠ ನೆಲ, ಜಗತ್ತಿಗೆ ದಾಸೋಹದ ದಾರಿಯನ್ನು ತೋರಿಸಿದ ಪಾವನ ನೆಲದಲ್ಲಿ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಂತಹ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಲ್ಲಿ 72ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಬಸವ ಕಲ್ಯಾಣದ ನೂತನ ಉಪವಿಭಾಗಾಧಿಕಾರಿಗಳಾದಂತಹ ಸಹೋದರರಾದಂತಹ ಕುದುರೆ ಸರ್ ಅವರೇ, ಇನ್ನೋರ್ವ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಕಿರಣ್ ಪಾಟೀಲ್ ಅವರೇ, ನೂತನವಾಗಿ ಬಸವ ಕಲ್ಯಾಣದ ತಾಲೂಕಾ ದಂಡಾಧಿಕಾರಿಗಳಾದಂತಹ ಪೃಥ್ವಿರಾಜ್ ಅವರೇ, ಹಾಗೂ ನಗರಸಭೆಯ ಆಯುಕ್ತರು ಆದಂತ ಅವರೇ, ಬಸವ ಕಲ್ಯಾಣಕ್ಕೆ ನೂತನ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ಸಹೋದರ ಅಲಿ ಅವರೇ, ಹಾಗೂ ತಹಶೀಲ್ದಾರ್ ಆದಂತ ರಮೇಶ್ ಹಾಲು ಅವರೇ, ಇನ್ನೋರ್ವ ಇನ್ಸ್ಪೆಕ್ಟರ್ ಆದಂತ ವಿಜಯಕುಮಾರ್ ನಾಯಕ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಆತ್ಮೀಯರನ್ನ, ಪತ್ರಕರ್ತ ಮಿತ್ರರೇ, ಮಾಧವ್ ಹೊಸೂರಿ ಅವರೇ, ಜಾಲಿಂದರ್ ಗೋರ್ಲೆ ಅವರೇ, ರಾಮಚಂದ್ರಪ್ಪ ಹುಡುಗೆ ಅವರೇ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ವಿವಿಧ ಶಾಲೆಗಳಿಂದ ಬಂದಂತ ಎಲ್ಲ ಶಿಕ್ಷಕರೇ, ಮುಂದು ಮಕ್ಕಳೇ, ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸಮಯ ಈಗಾಗಲೇ ಸಾಕಷ್ಟು ಆಗಿದೆ. ಅಸಿಸ್ಟೆಂಟ್ ಕಮಿಷನರ್ ನನ್ನ ಜೊತೆ ಈಗಾಗಲೇ ಏನ್ ಚರ್ಚೆ ಮಾಡಿದ್ರು ಅಂದ್ರೆ ಬರ್ತಕ್ಕಂತ ದಿನಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ, ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಈಗಾಗಲೇ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾನು ಕೂಡ ಅದು ನಿಜವಾಗ್ಲೂ ಒಳ್ಳೇದು ಸರ್ ಅಂತ ಹೇಳಿದ್ದೀನಿ. ನಾನೇನ್ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ನಾವೆಲ್ಲರೂ ಅತ್ಯಂತ ಕಾತರದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡ್ಬೇಕಂತೇಳಿ ನಾವು ಇನ್ಯಾವಾಗ ಚಾಲೂ ಆಗ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ಕೊತಿದ್ದೀವಿ. ಸಾಕಷ್ಟು ಜನ ಬಸವ ಕಲ್ಯಾಣದ ವಿವಿಧ ಶಾಲೆಯ ಮುದ್ದು ಮಕ್ಕಳು ಇಲ್ಲಿ ಸೇರಿವೆ. ನಾನೇನು ಭಾಷಣ ಮಾಡಲ್ಲ, ತಾವು ಯಾರು ಏನಪ್ಪ ಒಂದು ಅರ್ಧ ಗಂಟೆ ಮಾತಾಡ್ತಾರೆ ಎಂ ಎಲ್ ಎ ತಿಳ್ಕೊಂಡಿರ್ಬೋದು, ಒಂದು 5 ನಿಮಿಷ ಮಾತಾಡಿ ನಾನು ಮಾತನ್ನ ಮುಗಿಸ್ತೇನೆ. ಅದು ನಿಮಗಾಗಿ, ತಮ್ಮೆಲ್ಲರಿಗೂ ಪಠ್ಯಪುಸ್ತಕಗಳಲ್ಲಿ ಸ್ವತಂತ್ರ ನಮಗೆ ಯಾವ ರೀತಿ ಸಿಕ್ತು, ತಾಯ್ನಾಡಿನ ಸ್ವತಂತ್ರಕ್ಕಾಗಿ ಎಷ್ಟು ಜನರ ರಕ್ತ ಹರಿತು ಅಂತಕ್ಕಂಥದ್ದು ಬಹುತೇಕ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಅನೇಕ ಭಾಷಣಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಕುರಿತು, ಭಗತ್ ಸಿಂಗ್ ಅವರ ಕುರಿತು, ವಿಡಿ ಸಾವರ್ಕರ್ ಅವರ ಕುರಿತು, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಅನೇಕ ಜನ ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಉರುಳನ್ನ ಪ್ರೀತಿಸಿ ಚುಂಬಿಸಿ ಪ್ರಾಣ ಕೊಟ್ಟು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟರು. ಸ್ನೇಹಿತರೆ, ನಾವ್ಯಾರು ಬರೆಯುವಂತಿಲ್ಲ ಆ ಕ್ಷಣ, ಆ ಇತಿಹಾಸ. ನನ್ನ ಶಿಕ್ಷಕರಿಗೆ ವಿನಂತಿಯನ್ನ ಮಾಡ್ತೇನೆ, ಈ ನೆಲದ ಜವಾಬ್ದಾರಿ ವ್ಯಕ್ತಿಯಾಗಿ, ಈ ನೆಲದ ಸೇವಕನಾಗಿ, ಶಾಸಕನಾಗಿ, ನಾವು ಬರೀ ಶಿಕ್ಷಣ, ನಮ್ಮ ಮಕ್ಕಳಿಗೆ ಬರೀ ಅವನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಆ ಮಕ್ಕಳಿಂದ ಎಲ್ಲ ಹೋದಲ್ಲಿ ನೋಡ್ತೀನಿ ಎಲ್ಲರಿಗೂ ನೀಟ್ ಹುಚ್ಚಿಡ್ಬೋದು, ಬರೀ ನೀಟ್, ಬರೀ ಎಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಮತ್ತೊಂದ್ಸಲ ಪರಿಶೀಲನೆ ಮಾಡ್ಕೊಳ್ಬೇಕು. ನಾನೇನು ಅದ್ರ ಬಗ್ಗೆ ಕೆಲ
ಸ್ಪೇರ್ಯ ಕ್ಷೇತ್ರ ಹೇಳ್ತಕ್ಕಂಥದ್ದಲ್ಲ. ಅನೇಕ ಜನ ವಿದ್ಯಾರ್ಥಿಗಳು ಕೂತಿದ್ರೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಯಾಕಪ್ಪ ಹಲೋ ಆದ್ರೆ ಮಕ್ಕಳೇ ನಿಮಗೊಂದು ವಿಷಯವನ್ನ ಹೇಳ್ತೇನೆ. ಚೈನಾದೊಳಗ ಚೈನಾ ದೇಶದೊಳಗ 3,000 ಶಾಲೆಗಳು ಚೈನಾ ದೇಶದೊಳಗ 3,000 ಶಾಲೆಗಳು ಶಿಕ್ಷಣ ಕೊಡ್ತಾ ಇದ್ದಾವ. ನಮಗ್ ಗೊತ್ತಿರ್ಬೇಕು, ನಮಗಂದ್ರೆ ಅರಿವಿರಬೇಕು ಅದು ಎಂತ ಶಿಕ್ಷಣ ಅಂದ್ರ ಅವರಿಗೂ ಗಣಿತ ವಿಜ್ಞಾನ ಪ್ರತಿಯೊಂದನ್ನು ಕಲಿಸ್ತಾರ. ಅದ್ರ ಜೊತೆ ಚೈನಾದ 3,000 ಶಾಲೆಯೊಳಗ ಇನ್ನೊಂದು ಏನು ಕಲಿಸ್ತಾರ ಅಂದ್ರ ನಿನ್ನ ಜೀವನದ ಗುರಿ ಏನಪ್ಪ ಅಂದ್ರ ಮುಂದೊಂದು ದಿವಸ ಬರ್ತಕ್ಕಂಥ ಒಲಿಂಪಿಕ್ ಒಳಗ ಗೋಲ್ಡ್ ಮೆಡಲ್ ತಗೋಬೇಕಂತಕ್ಕಂಥ ಶಿಕ್ಷಣ ಚೈನಾಗಳು 3,000 ಶಾಲೆಗಳು ಕೊಡ್ತಾರ. ಅನೇಕ ಜನ ಶಿಕ್ಷಕರಿದ್ದರೆ, ನಾನು ಶಿಕ್ಷಕನಾಗಿ ಕೆಲಸ ಮಾಡಿದವನು, ಮಕ್ಕಳಿಗೆ ಅಂತ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇವತ್ತು ಅಮೆರಿಕದ ಒಬ್ಬ ಬಾಲಕ ಮೈಕೆಲ್ ಫಿಲಿಪ್ ಅಂತಕ್ಕಂಥ ಬಾಲಕ ತನ್ನ ತಂದೆ ತಾಯಿ ನಡುವೆ ಡೈವರ್ಸ್ ಆಗ್ತದ. 7 ವರ್ಷದ ಬಾಲಕ ಡೈವರ್ಸ್ ಆಗ್ತದ ತಂದೆ ತಾಯಿ ನಡುವಕ್ಕ. ಏನ್ ಮಾಡ್ಬೇಕಂತ ಹೇಳಿ ಒಂದ್ಸಲ ಅಳ್ತಾ ಕೂಡ್ತಾನೆ ಮೈಕೆಲ್ ಫಿಲಿಪ್. ನಾನು ಅಳ್ಕೋದ್ ಕೂಡೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ತನ್ನ ತಾಯಿ ಬಳಿದ್ದು ಸ್ವಿಮ್ಮಿಂಗ್ ಪ್ರಾರಂಭ ಮಾಡ್ತಾನೆ ಅಮೆರಿಕದೊಳಗ. ಸ್ವಿಮ್ಮಿಂಗ್ ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳೇ ಸ್ನೇಹಿತರೆ, ಬಹುತೇಕ ಈ ಜಗತ್ತಿನ ಈ ನೆಲದ ಮೇಲೆ ಈ ಭೂಮಿ ಮೇಲೆ ಬಹುತೇಕ ಯಾರೂ ಸಾಧನೆ ಮಾಡಿದಂತ ಸಾಧನೆ ಯಾರು ಮಾಡ್ತಾರೆ ಅಂದ್ರೆ ಮೈಕೆಲ್ ಫಿಲಿಪ್. 4 ಒಲಿಂಪಿಕ್ದೊಳಗ 28 ಗೋಲ್ಡ್ ಮೆಡಲ್ ತಗೊಂಡು ಈ ಜಗತ್ತಿನ ಅತ್ಯಂತ ಯಶಸ್ವಿ ಸ್ವಿಮ್ಮರ್ ಹೊರಹೋಗ್ತಾನೆ ಮೈಕೆಲ್ ಫಿಲಿಪ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, 1972 ಈ ಜಗತ್ತಿನೊಳಗ ಒಂದು ವರ್ಲ್ಡ್ ರೆಕಾರ್ಡ್ ಇರ್ತದ. ಅದು ಏನು ವರ್ಲ್ಡ್ ರೆಕಾರ್ಡ್ ಅಂದ್ರ ಒಂದು ಒಲಿಂಪಿಕ್ದೊಳಗ ಮಾರ್ಕ್ ಸ್ಪೀಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದೇ ಒಲಿಂಪಿಕ್ದೊಳಗ 7 ಗೋಲ್ಡ್ ಮೆಡಲ್ ತಗೊಂಡಿರ್ತಾರೆ ಒಂದೇ ಒಲಿಂಪಿಕ್ದೊಳಗ. ನಮ್ಮ ಭಾರತ ದೇಶ ನಾವೇನು ಹೆಮ್ಮೆ ಪಡ್ತೀವಿ, ನಾವು ಇಲ್ಲಿ ತನಕ ತಗೊಂಡಿದ್ದು ಬಹುತೇಕ 28 ಮೆಡಲ್ಗಳು ಅಥವಾ 30 ಮೆಡಲ್ಗಳು. ಆದ್ರೆ ಮೈಕೆಲ್ ಫಿಲಿಪ್ ತಗೊಂಡಂತ ಮೆಡಲ್ಗಳು, ಒಬ್ಬ ತಗೊಂಡಂತ ಮೆಡಲ್ಗಳು 28 ಗೋಲ್ಡ್ ಮೆಡಲ್. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಂದ್ರ ಮೈಕೆಲ್ ಫಿಲಿಪ್ ಅಂತ ಮಕ್ಕಳು, ಮಾಸ್ಟರ್ಸ್ ಅಂತ ವ್ಯಕ್ತಿಗಳು ನಮ್ಮ ದೇಶದೊಳಗ ಪ್ರತಿಯೊಂದು ತಾಲೂಕಿನೊಳಗ ಪ್ರತಿಯೊಂದು ಮನೆಯೊಳಗೆ ಹುಟ್ಟು ಬರಬೇಕು. ಮಾಸ್ಟರ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದೇ ಒಲಿಂಪಿಕ್ ಒಳಗೆ 7 ಗೋಲ್ಡ್ ಮೆಡಲ್ ತಗೊಂಡಿರ್ತಾನೆ 1972 ಮೈಕೆಲ್ ಫಿಲಿಪ್ ಡಿಸೈಡ್ ಮಾಡ್ತಾನ ನಾನು 8 ತಗೊಂಡು ಆ ದಾಖಲೆಯಿಂದ ಮುರಿಬೇಕಂತ ಹೇಳಿ. ನೀವ್ಯಾರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರಿ ಗೂಗಲ್ ಮಾಡಿ ನೋಡ್ರಿ, ಒಂದೇ ಒಲಿಂಪಿಕ್ದೊಳಗ 8 ಗೋಲ್ಡ್ ಮೆಡಲ್ ತಗೊಂಡು ಮಾರ್ಕ್ಸ್ ಬೀಳ್ತದ ದಾಖಲೆಯನ್ನು ಮುರಿದಂತ ಮೈಕೆಲ್ ಫಿಲಿಪ್ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಆದರ್ಶ ಆಗಬೇಕು. ದಯಮಾಡಿ ನಾವು ಯಾವ ರೀತಿ ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನಾವೇನು ಭಗತ್ ಸಿಂಗ್ ನಮಗೆ ಆದರ್ಶನೋ, ಸುಭಾಷ್ ಚಂದ್ರ ಬೋಸ್ ನಮಗೆ ಆದರ್ಶನೋ, ಸಂಗೊಳ್ಳಿ ರಾಯಣ್ಣ ವೀರ ಸಾವರ್ಕರ್ ಅದೇ ರೀತಿ ಮೈಕೆಲ್ ಫಿಲಿಪ್ನು ಕೂಡ ಒಬ್ಬ ಆದರ್ಶ ವ್ಯಕ್ತಿ. ಸ್ನೇಹಿತರೆ ತಾವೆಲ್ಲರೂ, ನಾನು ಒಬ್ಬ ಬಡ ರೈತನ ಮಗನಾಗಿ ಬಸವ ಕಲ್ಯಾಣದ ಬರೀ 24 ತಿಂಗಳ ಅವಧಿಯಲ್ಲಿ 2 ಬಾರಿ ಶಾಸಕನಾಗಿದ್ದೀನಿ. ಆ ಕಾರಣಕ್ಕಾಗಿ ಬಸವ ಕಲ್ಯಾಣದ ಮಹಾಜನತೆಗೆ ಸರ್ವರೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಶರಣು ಸಲ್ಗರ್ ಬಹುತೇಕ 24 ತಿಂಗಳ ಅವಧಿಯಲ್ಲಿ ಏನು ಇಡೀ ಜಗತ್ತಿನ 620 ಕೋಟಿ ವೆಚ್ಚದಲ್ಲಿ ಅನುಭವ ಬಂದಂತಹ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇವೆ. ನಾವೇನು ಹಿಂದೂ ಹೃದಯ ಸಾಮ್ರಾಜ್ಯ ಕೇಳ್ತಿರ್ತೀವಿ, ಯಾವ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಜನಿಸುತ್ತಿದ್ದಾರೆ
ಬಹುತೇಕ ಈ ಭಾರತಕ್ಕೆ ಉಳಿದಾಗಿದ್ದು ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ನಿರ್ಮಾಣ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಈಗಾಗಲೇ 10 ಕೋಟಿ ರೂಪಾಯಿಯಿಂದ ಮಂಜೂರು ಮಾಡಿಸಿದ್ದೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ಭೂಮಿ ಪೂಜೆ ಮಾಡುವ ಮುಖಾಂತರ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇನೆ. ಸ್ನೇಹಿತರೆ, ಬಸವ ಕಲ್ಯಾಣ ಈ ಜಗತ್ತಿನ ಒಂದು ಸುಂದರ ಪ್ರವಾಸಿ ತಾಣ ಆಗಬೇಕು. ಈ ಜಗತ್ತಿನ ಮೂಲೆ ಮೂಲೆಗಳಿಂದ ಈ ನೆಲಕ್ಕೆ ಲಕ್ಷಾಂತರ ಜನ ಹರಿದು ಬರಬೇಕು. ಬಸವ ಕಲ್ಯಾಣದ ಕಡೆ ಇಡೀ ಜಗತ್ತೇ ತಿರುಗಿ ನೋಡಬೇಕು. ಅಂತ ರೀತಿಯಲ್ಲಿ ಬಸವ ಕಲ್ಯಾಣವನ್ನ ಅಭಿವೃದ್ಧಿ ಪಡಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಮತ್ತೊಂದು ಸಲ ಈ ನೆಲದ ಶಾಸಕನಾಗಿ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.